ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ, ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇವತ್ತಿನ ಒಂದು ವಸ್ತು ವಿಚಾರ, ನರ್ಮದೇಶ್ವರ ಶಿವಲಿಂಗದ ಮಹತ್ವದ ಕುರಿತಾಗಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಎಲ್ಲ ಶಿವ ಶರಣ ಶರಣೆಯರಿಗೆ ವಿಶೇಷ ಸೂಚನೆಯನ್ನು ನೀಡ್ತಾ ಇದ್ದೀನಿ. ನಾವು ಮಾಗಡಿ ರೋಡ್, ತಾವರಕೆರೆ, ದೊಡ್ಡ ಅಲ್ಮರದ ರಸ್ತೆ, ವಾಣಿಶ್ರೀ ಫಾರ್ಮ್ ಎದುರುಗಡೆ, ಮಾರುತಿ ಫಾರ್ಮ್, ಈ ಒಂದು ಸ್ಥಳದಲ್ಲಿ ನರ್ಮದಾ ನದಿ ತೀರದಿಂದ ತೆಗೆದುಕೊಂಡು ಬಂದಂತಹ ನರ್ಮದೇಶ್ವರ ಶಿವಲಿಂಗ ಸ್ಥಾಪನೆಯನ್ನು ಮಾಡೋರಿದ್ದೇವೆ. ಅದಕ್ಕಾಗಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ತಮ್ಮ ತನುಮನ ಧನದ ಸೇವೆಯನ್ನು ನೀಡಿ ನೀವು ಕೂಡ ಪುಣ್ಯಗೆ ಪಾತ್ರರಾಗಿ ಅಂತ ನಾನು ಈ ಮೂಲಕ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಎಲ್ಲ ಶಿವ ಶರಣೆಯರು, ಶಿವಭಕ್ತರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದೀರಿ. ನಿಮಗೆ ಸೇವೆ ಮಾಡುವಂಥ ಬಯಸೋರು, ನಾನು ಅಕೌಂಟ್ ನಂಬರ್ ಹಾಗೂ ಫೋನ್ಪೇಯನ್ನು ಕೊಟ್ಟಿರ್ತೇನೆ, ಸಹಾಯ ಮಾಡ್ಬೋದು. ಇನ್ನೂ ಕೆಲವರು ಅನ್ನದಾಸೋಗ ಸಹಾಯ ಮಾಡೋರು ಮಾಡ್ಬೋದು. ಇನ್ನಿತರ ಏನಾದರೂ, ಯಾಕಂದರೆ ಲಿಂಗ ಸ್ಥಾಪನೆಯಾಗಿ 21 ದಿವಸಗಳ ಕಾಲ ರುದ್ರಾಭಿಷೇಕ ನಡಿಬೇಕಾಗುತ್ತೆ. ಒಂದೊಂದು ದಿವಸ ಒಬ್ಬೊಬ್ಬರು ಕೂಡ ಬಂದು ಅಭಿಷೇಕನೂ ಮಾಡಿಸ್ಕೋಬೋದು. ರುದ್ರಾಭಿಷೇಕ ಅವಕಾಶ ಇರುತ್ತೆ, ಒಬ್ಬೊಬ್ಬರು ಅಥವಾ ಇಬ್ಬಿಬ್ಬರು. 21 ದಿವಸ ಲಿಂಗ ಸ್ಥಾಪನೆ ಆದಮೇಲೆ 21 ದಿವಸ ಮಾಡಬೇಕಾಗುತ್ತೆ. ಹಾಗಾಗಿ ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಆಸಕ್ತಿ ಇರುವಂಥವರು, ಪ್ರೀತಿ ಮತ್ತು ಪ್ರೇಮದ ಮೂಲಕ, ಪ್ರೀತಿ ಮತ್ತು ಪ್ರೇಮದ ಮೂಲಕ ತಾವು ತಮ್ಮ ಸೇವೆಯನ್ನು ನೀಡ್ಬೋದು ಅಂತ ಹೇಳ್ತಾ ಇವತ್ತು ಈ ನರ್ಮದೇಶ್ವರ ಶಿವಲಿಂಗದ ಮಹತ್ವವನ್ನು ನಾನು ಹೇಳ್ತಾ ಇದ್ದೆ. ಅದಕ್ಕಿಂತ ಪೂರ್ವದಲ್ಲಿ ಕೆಲವರು ಕಲ್ಲಿನ ಶಿವಲಿಂಗವನ್ನು ಪ್ರತಿಷ್ಠಾಪಿಸ್ತಾರೆ, ಅದಕ್ಕೆ ಒಂದು ಅಶ್ವಮೇಧ ಯಾಗದ ಪುಣ್ಯ ಲಭ್ಯವಾಗುತ್ತೆ. ಎರಡನೇದು ಮರಳಿನ ಲಿಂಗವನ್ನು ಸ್ಥಾಪಿಸ್ತಾರೆ, ಅದು ಅದಕ್ಕಿಂತ ಡಬಲ್ ಪುಣ್ಯ ಮರಳಿನ ಮರಳಿನಿಂದ ಮಾಡಿದ ಲಿಂಗ ಸ್ಥಾಪನೆ ಮಾಡಿದ್ರೆ ಸಿಗುತ್ತೆ. ಮೂರನೇದು ಬೆಳ್ಳಿ ಲಿಂಗ ಸ್ಥಾಪನೆ ಮಾಡ್ತಾರೆ, ಅಂದರೆ ಮರಳಿನ ಶಿವಲಿಂಗಕ್ಕಿಂತ ಹೆಚ್ಚಿನ ಬೆಳ್ಳಿ ಶಿವಲಿಂಗ ಸ್ಥಾಪನೆ ಮಾಡಿದರೆ, ಪೂಜೆ ಮಾಡಿದರೆ ಫಲ ಸಿಗುತ್ತೆ. ತದನಂತರ ಬಂಗಾರದ ಶಿವಲಿಂಗ ಮಾಡಿದರೆ ಬೆಳ್ಳಿ ಶಿವಲಿಂಗಕ್ಕಿಂತ 2ರಷ್ಟು ಬಂಗಾರದ ಶಿವಲಿಂಗ ಪೂಜಿಸಿದವರಿಗೆ ಸಿಗುತ್ತೆ. ಆಮೇಲೆ ವಜ್ರ ಮತ್ತು ಮರಕಟ ಶಿಲೆ ಅಂತ ಕರೀತಾರೆ, ಅಂದರೆ ಪಚ್ಚಕಲ್ಲು. ಇದರಿಂದ ಏನಾದರೂ ಶಿವಲಿಂಗ ಸ್ಥಾಪನೆ ಮಾಡಿ ಪೂಜೆ ಮಾಡಿದರೆ ಬಂಗಾರಕ್ಕಿಂತ 2ರಷ್ಟು ಪುಣ್ಯಪ್ರಾಪ್ತಿಯಾಗುತ್ತೆ. ಅನಂತರ ಅವಳದ ಲಿಂಗ ಅಂತ ಮಾಡ್ತಾರೆ. ಅವಳದ ಲಿಂಗ ಅಂದರೆ ಈ ಪಚ್ಚಕಲ್ಲಿನಕ್ಕಿಂತ 2ರಷ್ಟು ಪುಣ್ಯಪ್ರಾಪ್ತಿಯಾಗುತ್ತೆ, ಅವಳದ ಲಿಂಗವನ್ನು ಸ್ಥಾಪನೆ ಮಾಡ್ರೆ. ಅನಂತರ ಋಷಿಗಳು ಸ್ಥಾಪನೆ ಮಾಡಿರುವಂಥ ಲಿಂಗ, ಈ ಅವಳದ ಲಿಂಗಕ್ಕಿಂತ 2ರಷ್ಟು ಋಷಿಗಳು ಸ್ಥಾಪನೆ ಮಾಡಿರುವಂಥ ಲಿಂಗದಲ್ಲಿ ಪುಣ್ಯಪ್ರಾಪ್ತಿಯಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಸ್ವಯಂ ಉದ್ಭವ ಆಗಿರುವಂತಹ ಲಿಂಗ, ಎಂಟನೇದಾಗಿ ಸ್ವಯಂ ಉದ್ಭವ ಆಗಿರ್ತವಲ್ಲ, ಆ ಲಿಂಗವನ್ನು ಪೂಜಿಸಿದಾಗ ನಿಮಗೆ ಆ ಋಷಿಗಳು ಸ್ಥಾಪಿಸೋದಕ್ಕಿಂತ 2 ಪಟ್ಟು ಸ್ವಯಂ ಉದ್ಭವ ಲಿಂಗದಲ್ಲಿ ನಿಮಗೆ ಪುಣ್ಯಪ್ರಾಪ್ತಿಯಾಗುತ್ತದೆ. ಆಮೇಲೆ 9ನೇದಾಗಿ ಜ್ಯೋತಿರ್ಲಿಂಗ ಪೂಜೆ ಮಾಡಿದರೆ ಸ್ವಯಂ ಉದ್ಭವ ಲಿಂಗಕ್ಕಿಂತನೂ 2ರಷ್ಟು ಜ್ಯೋತಿರ್ಲಿಂಗ ಪೂಜೆ ಮಾಡುವವರಿಗೆ ಪುಣ್ಯಪ್ರಾಪ್ತಿಯಾಗುತ್ತದೆ.
ತದನಂತರ ಆತ್ಮಲಿಂಗ ಅಂದರೆ ನಾವು ಭೂಕೈಲಾಸ ರಾವಣ ತಂದಿಟ್ಟಿನಲ್ಲ ಶಿವನ ಒಂದು ಆತ್ಮಲಿಂಗವನ್ನು, ಆತ್ಮಲಿಂಗವನ್ನು ಪೂಜಿಸಿದರೆ ಜ್ಯೋತಿರ್ಲಿಂಗಕ್ಕಿಂತ ಎರಡರಷ್ಟು ಪುಣ್ಯ ಪ್ರಾಪ್ತಿ ಆತ್ಮಲಿಂಗ ಪೂಜಿಸಿದರೆ ಸಿಗುತ್ತೆ. ತದನಂತರ ಅನ್ನನೇದಾಗಿ ನರ್ಮದೇಶ್ವರ ಲಿಂಗವನ್ನು ಪೂಜೆ ಮಾಡಿದರೆ ಆತ್ಮಲಿಂಗಕ್ಕಿಂತ ಎರಡರಷ್ಟು ಪುಣ್ಯ ಪ್ರಾಪ್ತವಾಗುತ್ತೆ. ತದನಂತರ ಹನ್ನೆರಡನೇದಾಗಿ ಪಾದರಸದ ಲಿಂಗವನ್ನು ಸ್ಥಾಪನೆ ಮಾಡಿದರೆ ನಿಮಗೆ ನರ್ಮದಾ ನದಿ ಲಿಂಗಕ್ಕಿಂತ ಎರಡರಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೆ. ಅಂದರೆ ಇಲ್ಲಿ ಒಂದು ಕೋಟಿ ನರ್ಮದಾ ನದಿ ತೀರದ ಒಂದು ಲಿಂಗವನ್ನು ತಂದು ಸ್ಥಾಪನೆ ಮಾಡಿ ಪೂಜೆ ಮಾಡಿದರೆ ಒಂದು ಕೋಟಿ ಅಶ್ವಮೇಧ ಯಾಗ ಮಾಡಿದಂತಹ ಪುಣ್ಯ ನಿಮಗೆಲ್ಲ ಪ್ರಾಪ್ತಿಯಾಗುತ್ತೆ. ಆಮೇಲೆ ಒಂದು ಸಾರಿ ಲಿಂಗವನ್ನು ಸ್ಥಾಪನೆ ಮಾಡಿದರೆ ಆ ಲಿಂಗ ಇರುವವರಿಗೆ, ಲಿಂಗ ಪೂಜೆ ನಡೆಯುವವರಿಗೂ, ಆ ಲಿಂಗಕ್ಕೆ ಪೂಜೆ ನಡೆಯುವವರಿಗೂ ಕೂಡ ಅವರಿಗೆ ಪುಣ್ಯ ಪ್ರಾಪ್ತ ಆಗ್ತಿರುತ್ತೆ. ಯಾರು ಲಿಂಗ ಸ್ಥಾಪನೆಗೆ ಸಹಾಯ ಮಾಡಿರ್ತಾರೋ, ಲಿಂಗ ಸ್ಥಾಪನೆಗೆ ಸಹಾಯ ಮಾಡಿರ್ತಾರೋ ಅವರಿಗೆ ಆ ಪುಣ್ಯ ಪ್ರಾಪ್ತಿ ಆಗ್ತಾ ಇರುತ್ತೆ. ಅಂದರೆ ಅವರು ತೀರ್ಕೊಂಡು ಮತ್ತೆ ಇನ್ನೊಂದು ಶರೀರ ದರ್ಶನ ಬೇರೆ ಕಡೆ ಬಂದಿರ್ತಾರಲ್ಲ, ಆಗಲೂ ಕೂಡ ಅವರಿಗೆ ಆ ಪುಣ್ಯ ಪ್ರಾಪ್ತಿ ಆಗ್ತಾ ಇರುತ್ತೆ. ಅಂದರೆ ಒಂದು ಲಿಂಗ ನರ್ಮದಾ ನದಿ ತೀರದ ಒಂದು ಲಿಂಗವನ್ನು ತಂದು ಸ್ಥಾಪನೆ ಮಾಡಿ ಪೂಜೆ ಮಾಡಿದರೆ, ಸ್ಥಾಪನೆ ಮಾಡಿದರೆ ಒಂದು ಬ್ರಹ್ಮಾಂಡದ ಪುಣ್ಯ ಕೂಡ ಲಭ್ಯವಾಗುತ್ತೆ. ಆಮೇಲೆ ಇತರ ದೇವತೆ ವಿಗ್ರಹಗಳಿಗಿಂತ ಶಿವಲಿಂಗ ಸ್ಥಾಪನೆ ಮಾಡೋದರಿಂದ, ಶಿವಲಿಂಗ ಸ್ಥಾಪನೆ ಮಾಡೋದರಿಂದ ಪುಣ್ಯ ಪ್ರಾಪ್ತವಾಗುತ್ತೆ. ಯಾಕೆಂದರೆ ಇದೆಲ್ಲ ಇತಿಹಾಸ ಇದೆ, ಶಿವಲಿಂಗಕ್ಕೆ ಇದಕ್ಕೆಲ್ಲ ಇತಿಹಾಸ ಇದೆ. ಈಗ ಓಂಕಾರೇಶ್ವರ ಲಿಂಗ ಓಂಕಾರ ಪರ್ವತದಲ್ಲಿದೆ, ಅದು 5.5 ಅಡಿ ಎತ್ತರದ ಲಿಂಗ, ಅದು 5.5 ಅಡಿ ಎತ್ತರದ ಲಿಂಗ. ಅದರಲ್ಲಿ ಕನ್ನಡಿ ಥರ ಸ್ಫಟಿಕ ಬಿಳಿ ಮಾರ್ಬಲಿಂದ ಇತ್ತು ಅದು ಲಿಂಗ, ಈಗಲೂ ಇದೆ. ಆ ಲಿಂಗದಲ್ಲಿ ನೀನು ಮುಂದಿನ ಜನ್ಮದಲ್ಲಿ ಏನಾಗಿ ಹುಡ್ತೀಯ, ಅದರ ಮುಂದೆ ನಿಂತ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ನೀನು ಏನಾಗಿ ಹುಡ್ತೀಯ ಅಂತಂದು ಅದರಲ್ಲಿ ಚಿತ್ರ ಕಾಣ್ತಿತ್ತಂತೆ, ಏನಾಗಿ ಹುಡ್ತೀಯ ಅಂತಂದು. ಇದನ್ನು ಔರಂಗಜೇಬ ಏನು ಮಾಡಿದಂದರೆ, ನಾನು ಇಷ್ಟೊಂದು ಧರ್ಮದ ಕೆಲಸ ಮಾಡಿಬಿಟ್ಟಿದ್ದೀನಿ, ನಾನು ಮಹಾಪುಣ್ಯ ಕೆಲಸ ಮಾಡಿಬಿಟ್ಟಿದ್ದೀನಿ, ದೇವಾಲಯಗಳನ್ನೆಲ್ಲ ಒಡೆದು ಹಾಕಿ ನಾನು ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದ್ದೀನಿ, ನಾನು ಮಹಾಪುಣ್ಯ ಸಿಗ್ಬೋದು ನನಗೆ, ನಾನೇನು ದೇವತೆ ಆಗಿಬಿಡ್ತೀನೋ ಏನಾಗಿಬಿಡ್ತೀನೋ ನೋಡುವ ಅಂತಂದು ಆ ಶಿವಲಿಂಗದ ಮುಂದೆ ಬಂದು ನಿಂತ್ಕೊಂಡಂತೆ. ನಿಂತ್ಕೊಂಡಾಗ ಆ ಶಿವಲಿಂಗದಲ್ಲಿ ಏನು ಕಾಣುತ್ತೆ ಅಂದರೆ ಒಂದು ಹಂದಿ ಕಾಣುತ್ತೆ ಅಂತೆ. ಆವಾಗ ಅಲ್ಲಿ ಅರ್ಚಕರನ್ನು ಕೇಳಿದಂತೆ, ಅದು ಏನು ಅಂತ ಕೇಳಿದಂತೆ, ಮುಂದಿನ ಜನದಾಗ ನೀನು ಹಂದಿ ಆಗಿಬಿಡ್ತೀಯ ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರ ಅವನು ಏನು ಮಾಡಿದ್ನಂದರೆ ಸಿಟ್ಟು ಬಂದು ಕಟ್ಟಿಗೆ ಎಲ್ಲ ತಗೊಂಬಂದು ಆ ಲಿಂಗಕ್ಕೆ ಬೆಂಕಿ ಹಚ್ಚಿದಂತೆ ಔರಂಗಜೇಬ. ಈಗಲೂ ಕೂಡ ನೀವು ಹೋದರೆ ಆ ಲಿಂಗ ನಿಮಗೆ ಸಿಗುತ್ತೆ, ಆದರೆ ಅದು ಬಿರುಕು ಬಿಟ್ಟಿದೆ, ಸುಟ್ಟು ಕರಗಾಗಿದೆ. ಆದರೆ ಈಗ ಅದು ಕಾಣುವುದಿಲ್ಲ, ಪ್ರತಿಫಲ ಕಾಣುವುದಿಲ್ಲ, ಆ ರೀತಿ ಮಾಡಿಟ್ಟು ಹೋಗಿದ್ದಾನೆ ಔರಂಗಜೇಬ. ಆಮೇಲೆ ಏನು ಮಾಡಿದಂದರೆ ಈ ನರ್ಮದಾ ನದಿಯಲ್ಲಿ ಲಿಂಗಗಳು ಸಿಗ್ತಾವಲ್ಲ ಇವು ಶ್ರೇಷ್ಠ ಅಂತಂದು ಗೊತ್ತಾಗಿ ಅವನೇನು ಮಾಡಿದಂದರೆ ಆಕಳವನ್ನು ಕಡಿದು ಆಕಳ ರಕ್ತವನ್ನು ಆ ನದಿಯಲ್ಲಿ ಬಿಟ್ಟು ನಂತರ ಅಪವಿತ್ರ ಆಗಿ ಹೋಗಲಿ ಇದು ನದಿ ಅಂತಂದು ಈ ಕೆಲಸವನ್ನು ಔರಂಗಜೇಬ ಮಾಡಿದ. ಅದು ನೀರು ಹರಿತಾ ಇರುತ್ತೆ, ಹರಿಯುವ ನೀರಿಗೆ ಯಾವತ್ತೂ ದೋಷ ಇಲ್ವಲ್ವ ನಮ್ಮ ಸನಾತನ ಧರ್ಮದಲ್ಲಿ. ಇಂಥ ಕೆಲಸವನ್ನು ಔರಂಗಜೇಬ ಮಾಡಿಹೋದ. ಇದು ಎಲ್ಲಿ ನಡೆದಿದ್ದಂದರೆ ಇದು ನರ್ಮದಾ ನದಿಯಲ್ಲೇ ನಡೆದಿದ್ದು, ನರ್ಮದಾ ನದಿ ತೀರದಲ್ಲೇ ನಡೆದಿದ್ದು. ಆದರೆ ಶಿವನಿಂದ ಒಂದು ವರ ಇದೆ ನರ್ಮದಾಗ, ಏನಂದರೆ ಈ ನರ್ಮದಾ ನದಿಯಲ್ಲಿ ಸಿಗುವಂಥ ಎಲ್ಲ ಕಲ್ಲುಗಳು ಶಿವಲಿಂಗನೇ ಆಗಲಿ ಅಂತಂದು ಶಿವ ಅನುಗ್ರಹ ಮಾಡಿದ್ದಾನೆ. ಹಾಗಾಗಿ ಇಲ್ಲಿರುವಂತಹ ಲಿಂಗಗಳು ಪ್ರತಿಯೊಂದು ಕಲ್ಲುಗಳು ಕೂಡ ಶಿವನ ಆಕೃತಿಯನ್ನು ಪಡ್ಕೊಂತವೆ. ಹಾಗಾಗಿ ಶಿವನ ಒಂದು ಇದನ್ನೇ ಶಿವಲಿಂಗದ ಒಂದು ಆಕೃತಿಯನ್ನೇ ಪಡೆದುಕೊಳ್ಳುತ್ತವೆ. ಹೀಗೆ ಔರಂಗಜೇಬ ದೇಶದಲ್ಲಿರುವಂಥ ಎಷ್ಟೋ ಲಿಂಗಗಳನ್ನು ಕಡ್ದಾಕಿದ್ದಾನೆ, ಒಡೆದಾಕಿದ್ದಾನೆ, ಸುಟ್ಟಾಕಿದ್ದಾನೆ,
ಏನೆಲ್ಲ ಔರಂಗಜೇಬ ಅವಾಂತರ ಮಾಡಿ ಹೋಗಿದ್ದಾನೆ. ಅವನೇನು ಅನ್ಕೊಂಡಿದ್ದಂದರೆ, ಔರಂಗಜೇಬ ನಾ ಮಹಾಪುಣ್ಯ ಕೆಲಸ ಮಾಡಿಬಿಟ್ಟಿನಿ, ವಿಗ್ರಹಗಳ ಭಂಜಕ ಅಂತ ಬಿರುದು ಪಡ್ಕೊಂಡಿದ್ದೀನಿ, ಎಲ್ಲ ದೇವಾಲಯಗಳನ್ನು ನಾಶ ಮಾಡಿ ಎಲ್ಲ ಕಡೆಗೆ ಮಸೀದಿಗಳನ್ನು ಕಟ್ಟಿಸಿಬಿಟ್ಟಿದ್ದೀನಿ, ನನಗೆ ಮಹಾಪುಣ್ಯ ಬರುತ್ತೆ, ಮುಂದಿನ ಜನ್ಮದಲ್ಲಿ ನಾನು ಏನೋ ಒಂದು ಅದ್ಭುತವಾದ ಮಹಾವ್ಯಕ್ತಿಯಾಗಿ ಜನಿಸ್ತೀನಿ. ಯಾಕಂದರೆ ಅವ್ರ ಧರ್ಮದಲ್ಲಿ ಅದೆಲ್ಲ ಹೇಳುತ್ತಲ್ವ, ಜಿಹಾದ್ ಮಾಡೋದ್ರಿಂದ ಅದು ಸಿಗುತ್ತೆ ಇದು ಸಿಗುತ್ತೆ ಸ್ವರ್ಗದಲ್ಲಿ ಇದು ಸಿಗುತ್ತೆ ಅಂತಂದೆಲ್ಲ ಊಹಾಪೋಹಗಳೆಲ್ಲ ಇದ್ದವಿಲ್ಲ. ಅದನ್ನೆಲ್ಲ ತಲೆಗಿಟ್ಕೊಂಡು ಔರಂಗಜೇಬ ಈ ಎಲ್ಲ ಕೆಲಸಗಳು ಮಾಡಿದ. ನಮ್ಮ ದೇಶದಲ್ಲಿರುವಂಥ ದೇವಸ್ಥಾನಗಳನ್ನು ಒಡೆದಾಕುವಂಥದ್ದು, ಮೂರ್ತಿಯನ್ನು ಭಂಜನೆ ಮಾಡುವಂಥದ್ದು, ಮೂರ್ತಿ ಭಂಜಕ ಅಂತ ಬಿರುದು ಪಡ್ಕೋಬೇಕು ಅಂತಂದು ಮಾಡಬಾರ್ದೆಲ್ಲ ಮಾಡಿ ಹೋದ. ಆವಾಗ ನರ್ಮದಾ ನದಿ ತೀರದಲ್ಲಿರುವಂಥ ಈ ಒಂದು ಲಿಂಗ ಅವನಿಗೆ ಉತ್ತರ ಕೊಡಿತು, ಮುಂದಿನ ಜನ್ಮದಲ್ಲಿ ನೀನು ಹಂದಿ ಆಗಿಬಿಡ್ತೀಯ ಅಂತಂದು. ಅದಕ್ಕಾಗಿ ಅವನ ಆ ಲಿಂಗಕ್ಕೆ ಕಟ್ಟಿಗೆಯೇ ಎಲ್ಲ ಕಟ್ಟಿಗೆ ತರಿಸಿ ಆ ಲಿಂಗವನ್ನು ಸುಟ್ಟದ. ಅದು ಸ್ಫಟಿಕದಿಂದ ಇತ್ತು, ಮಾರ್ಬಲಿಂದ ಇತ್ತು, ಈಗ ಮುಖ ಹೊಳಿತಿತ್ತು ಮುಂದೋಗಿ ನಿಂತ್ಕೊಂಡ್ರೆ ಅಂಥ ಒಂದು ಲಿಂಗವನ್ನು ಹಾಳು ಮಾಡಿಟ್ಟಿದ್ದಾನೆ. ಅಂದರೆ ಜ್ಯೋತಿರ್ಲಿಂಗದಲ್ಲಿ ಇದು ಕೂಡ ಒಂದಾಗಿದೆ. ಹಾಗಾಗಿ ಈ ಒಂದು ಸ್ಥಳದಲ್ಲಿ ಸಿಗುವಂತಹ ಲಿಂಗಗಳು ಬಹಳ ಪವಿತ್ರ. ನರ್ಮದಾ ನದಿಯಲ್ಲಿ ಸಿಗುವಂತಹ ಲಿಂಗಗಳಿಗೆ ಪವಿತ್ರತೆ ಇದೆ ಹಾಗೂ ಒಂದು ಶಕ್ತಿಯೂ ಕೂಡ ಇರುತ್ತೆ ಅಂತ ಹೇಳ್ತಾ, ಇಂಥ ಒಂದು ಲಿಂಗವನ್ನು ನಾವು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಶಿವಭಕ್ತರು, ಶರಣರು, ಶರಣೆಯರು ಈ ಒಂದು ಮಹಾಕಾರ್ಯದಲ್ಲಿ ಸಮ್ಮಿಲರಾಗಬೇಕು, ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ದಿನಾಂಕವನ್ನು ನಾವು ಪ್ರಕಟ ಮಾಡ್ತೀವಿ, ಸ್ಥಾಪನೆಯ ದಿನಾಂಕವನ್ನು ಪ್ರಕಟ ಮಾಡ್ತೀವಿ. ಈ ಒಂದು ಕಾರ್ಯ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸ್ವಾಮೀಜಿ ಪಟ್ಟದಕಲ್ ಅವರ ಒಂದು ಅಮೃತ ಹಸ್ತದೊಂದಿಗೆ ನೆರವೇರಲಿದೆ. ಅವರು ಬಂದು ಈ ಶಿವಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ನರ್ಮದಾ ನದಿ ತೀರದಿಂದ ಶಿವಲಿಂಗವನ್ನು ತೆಗೆದುಕೊಂಡು ಬಂದಂಥವರು ಅವರೇ ಆಗಿದ್ದಾರೆ. ಹಾಗೂ ನಮ್ಮಲ್ಲಿ ಸಾಧನೆ ಮಾಡುವಂತಹ ಸುತ್ತಮುತ್ತಲಿರುವಂಥ ಎಲ್ಲ ಸಾಧಕರು ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ದಿನಾಂಕವನ್ನು ಪ್ರಕಟ ಮಾಡ್ತೀವಿ. ಆ ದಿನಾಂಕದಂದು ಕುಟುಂಬ ಸಮೇತವಾಗಿ ಬಂದು ಶಿವನ ಕೃಪೆಗೆ ತಾವೆಲ್ಲ ಪ್ರಾಪ್ತಿ ಆಗಬೇಕು. ಸಾಧಕರು, ಶರಣರು, ಶರಣೆಯರು, ಶಿವಭಕ್ತರು ಎಲ್ಲ ಇದರಲ್ಲಿ ಪಾಲ್ಗೊಂಡು ಈ ಒಂದು ಶಿವಲಿಂಗ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಯಶಸ್ವಿಯನ್ನು ಕೋರಬೇಕು ಅಂತ ಹೇಳ್ತಾ, ಇವತ್ತಿಗೆ ನಮ್ಮ ವಿಡಿಯೋ ಮುಗಿಸೋದ್ರ ಜೊತೆಗೆ ನಾವೇನೀಗ ರಾಜಯೋಗ ಕುಂಡಲಿನಿ ರಾಜಯೋಗವನ್ನು ಏನು ಕಲಿಸಿಕೊಡ್ತಾ ಇದ್ದೀವಲ್ಲ, ಯಾಕಂದರೆ ಈ ಒಂದು ವಿದ್ಯೆ ಸಾಕ್ಷಾತ್ ಆದಿಗುರು ಶಿವನಿಂದನೇ ಬಂದಿರುವಂಥದ್ದು. ಯಾಕೆಂದರೆ ಸಮಾಧಿಯಲ್ಲಿ ಲೀನವಾಗಿ ಕುಂತ್ಕೊಳ್ಳುವಂಥದ್ದು ಶಿವನೇ, ಸಮಾಧಿಯಲ್ಲಿ ಲೀನವಾಗಿರ್ತಾನೆ ಶಿವ ಯಾವಾಗಲೂ ಕೂಡ. ಅದು ಸಮಾಧಿ ಯೋಗ ನಾವು ಕಲಿಸ್ಕೊಡುವಂಥದ್ದು ಕುಂಡಲಿನಿ ರಾಜಯೋಗ. ಸಪ್ತಚಕ್ರ ಜಾಗೃತಿ ಮಾಡಿಕೊಂಡು ಆ ಒಂದು ಸಮಾಧಿನ ಅನುಭವಿಸುವಂಥ ಯೋಗವನ್ನೇ ನಾವು ಕಲಿಸಿಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಆದಿಗುರು, ನಮ್ಮ ಆರಾಧ್ಯ ದೈವ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಿ. ನಾವು ಈ ಬೆಂಗಳೂರಿನಲ್ಲಿ ಸುತ್ತಮುತ್ತ ನಾವು ಕುಂಡಲಿನಿ ರಾಜಯೋಗ ಪ್ರತಿ ಭಾನುವಾರ ಕೂಡ ನಾವು ದೀಕ್ಷೆಯನ್ನು ಕೊಡ್ತಾ ಇದ್ದೀವಿ, ಫ್ರೀಯಾಗಿ ದೀಕ್ಷೆಯನ್ನು ಕೊಡ್ತಾ ಇದ್ದೀವಿ. ಅವರಿಗೂ ಕೂಡ ಈ ಯೋಗ ಫಲಿಸಲಿ, ಅವರಿಗೂ ಕೂಡ ಈ ಯೋಗ ಫಲಿಸಲಿ, ಸುಖ ಸಮೃದ್ಧಿ ನೀಡಲಿ ಆ ಭಗವಂತ. ಆಯುರ ಆರೋಗ್ಯ ಐಶ್ವರ್ಯ ಆ ಭಗವಂತ ಅವ್ರ ಅಂಥವ್ರಿಗೆಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಎಲ್ಲ ನನ್ನ ಹತ್ರ ಸಾಧನೆ ಮಾಡೋಂಥವ್ರು ಕಂಪಲ್ಸರಿಯಾಗಿ ಬರಬೇಕು. ಮುಂದಿನ ವಿಡಿಯೋದಲ್ಲಿ ನಾನು ದಿನಾಂಕವನ್ನು ಪ್ರಕಟ ಮಾಡ್ತೀನಿ. ಕುಟುಂಬ ಸಮೇತವಾಗಿ, ಮಕ್ಕಳ ಸಮೇತವಾಗಿ ಬನ್ನಿ, ಈ ಒಂದು ಕಾರ್ಯಕ್ರಮದ ಪಾಲ್ಗೊಳ್ಳಿ. ನಿಮ್ಮ ಕೈಲಾದ ಸಹಾಯ ಸಹಕಾರವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ, ಈ ಒಂದು ಕಾರ್ಯಕ್ಕೆ ಸಹಾಯ ಸಹಕಾರವನ್ನು ಮಾಡಿ ನಿಮಗೂ ಕೂಡ ಪುಣ್ಯ ಪ್ರಾಪ್ತಿ ಆಗುತ್ತೆ, ಯೋಗ ಸಿದ್ಧಿ ಆಗುತ್ತೆ. ಹಾಗೂ ಸುತ್ತಮುತ್ತ ಇರುವಂತಹ ಎಲ್ಲ ಶಿವಭಕ್ತರು, ಶರಣರು, ಶರಣೆಯರು, ಆಧ್ಯಾತ್ಮಿಕ ಪುರುಷರು ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ಇವತ್ತಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ.